ಮೈಸೂರಿನ ಮಹಾರಾಜ ಕಾಲೇಜ್ ಗ್ರೌಂಡಲ್ಲಿ 10 ತಾರೀಕು ಶನಿವಾರ ಬೆಳಗ್ಗೆ 11 ಗಂಟೆಗೆ ಏನು ಮೈಸೂರು ಚಲೋ ಹಗರಣಗಳ ವಿರುದ್ಧ ಮಾಡ್ತಾ ಇರುವಂಥ ಪಾದಯಾತ್ರೆ ಸಮಾಪ್ತಿ ಆಗ್ತಾ ಇದೆ. ಕೇಂದ್ರದ ನಮ್ಮ ಎಲ್ಲ ಕೇಂದ್ರ ಸಚಿವರು, ನಮ್ಮ ಉಸ್ತುವಾರಿಗಳಾದಂಥ ರಾಧಾಮೋಹನ್ ಸಿಂಗ್ ಅಗರ್ವಾಲ್ ಅವರು, ಈ ರೀತಿ ನಮ್ಮ ರಾಜ್ಯದ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, NDA ನಾಯಕರು ಎಲ್ಲರೂ ಬಂದು ಸೇರಿಕೊಂಡು ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಾರ್ವಜನಿಕವಾಗಿ ಹಗರಣವನ್ನು ಬಯಲಿಗೆಳುವಂಥ ಕೆಲಸವನ್ನು ಮಾಡಿದ್ದೀವಿ ಕಳೆದ ಒಂದು ತಿಂಗಳಿಂದ. ಜನಕ್ಕೆ ಓ ಹೌದು, ಇಷ್ಟೊಂದು ಭ್ರಷ್ಟಾಚಾರ, ಅನ್ಯಾಯ ಆಗಿದೆ ಅಂತ ಅನ್ನಿಸ್ತಾ ಇದೆ, ಕೊನೆಗಾಳಿಸ್ಬೇಕು. ಹಾಗಾಗಿ ನಾಳಿದ್ದು ಒಳ್ಳೆಯ ರೀತಿಯಲ್ಲಿ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ನಾವು ಒಳ್ಳೆಯ ರೀತಿಯ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಮೂಡ ಹಗರಣನೇ ಆಗಿಲ್ಲ ಅಂದಮೇಲೆ ದೇಸಾಯಿ ಆಯೋಗ ಆಗಬೇಕಾಗಿತ್ತು. ಮೂಡಾದ ಹಗರಣನೇ ಆಗಿಲ್ಲ ಅಂದಮೇಲೆ ಯಾಕೆ ಹೆಲಿಕಾಪ್ಟ್ರಲ್ಲಿ ಯಾಕೆ ಬಂದು ಫೈಲ್ ಎತ್ಕೊಂಡು ಹೋದ್ರೆ, ಯಾಕೆ ಚಲಪತಿಯವರಿಗೆ 1 ತಿಂಗಳ ಸಮಯ ಕೊಟ್ಟ್ರಿ, ಅದಾದಮೇಲೆ ಯಾಕೆ 6 ತಿಂಗಳ ಸಮಯವನ್ನು ದೇಸಾಯಿ ಆಯೋಗಕ್ಕೆ ಕೊಟ್ಟಿದ್ದೀರಿ, ಯಾಕೆ ಮೂಡಾದ ಎಲ್ಲ ಕಚೇರಿಗಳ ಬೀಗವನ್ನು ಅರಗನ್ನಲ್ಲಿ ಮುಚ್ಚಿಕೊಂಡು ಅದನ್ನು ಸೀಲ್ ಹೊಡೆದು ಯಾಕೆ ಹೋಗಿದ್ದೀರಿ? ಹಗರಣನೇ ಆಗಿಲ್ಲ ಅಂದಮೇಲೆ ಹಗರಣ ಆಗಿದೆ, ನೀವು ಒಪ್ಪತ್ತಾ ಇಲ್ಲ. ಹಗರಣದ ಕೂಪವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದೆ. ಪ್ರಾರಂಭದಲ್ಲೇ ನಾವು ಹೇಳಿದ್ವಿ, ಕಮಿಷನರ್ ಅವರು ತಪ್ಪು ಮಾಡಿದ್ದಾರೆ, ಕಮಿಷನರ್ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು ಅಂತ ನಾನು ಹೇಳ್ತಾ ಇಲ್ಲ, ದಾಖಲೆಗಳು ಹೇಳ್ತಾ ಇದೆ. ನನ್ನೇನೋ ಒಂದು ದಾಖಲೆಗಳನ್ನು ಮಾಧ್ಯಮದವರೇ ಬಿಡುಗಡೆ ಮಾಡಿದ್ದೀರಿ. ಎಲ್ಲ ಹಿನ್ನೆಲೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅನ್ಯಾಯ ಆಗಿದೆ, ನಷ್ಟ ಆಗಿದೆ, ಸರ್ಕಾರಕ್ಕೆ ನಷ್ಟ ಆಗಿದೆ. ED ಎಂಟರ್ ಆದರೂ ಆಶ್ಚರ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಇದು ವ್ಯಾಪ್ತಿ ಆಳ ಆಗಲ್ಲ, ಬಹಳ ದೊಡ್ಡದಿದೆ. ಸರ್ಕಾರಿ ರೆವಿನ್ಯೂ ಮಿಸ್ ಆಗಿದೆ, ಬೇಕಾಬಿಟ್ಟು ಇದನ್ನು ಹಂಚಿದ್ದಾರೆ. ಎಲ್ಲವೂ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರುವ ಕಾರಣಕ್ಕೆ ಹಗರಣ ಆಗೇ ಇಲ್ಲ ಅಂತ ಹೆಂಗೆ ಹೇಳಿದೆ? ಹಗರಣ ಆಗಿದ್ದಂದರೆ ದೇಸಾಯ ಹಾಕಬೇಕಾಗಿತ್ತು. ಹಗರಣ ಆಗಿದೆ ಮುಖ್ಯಮಂತ್ರಿಗಳು, ಹಗರಣ ನಡೆದಿದೆ ಅನ್ನೋದನ್ನು ಒಪ್ಕೋಬೇಕು. ಯಾರೆಲ್ಲ ತಪ್ಪು ಮಾಡಿದರೆ ಕೊಡಿ ಶಿಕ್ಷೆ. ನಿಮ್ಮ ಹತ್ರ ಸರ್ಕಾರ ಇದೆ, ಅಧಿಕಾರ ಇದೆ, BJP ಮಾಡಿದರೆ BJP ಶಿಕ್ಷೆ ಕೊಡಿ, ನಾವೆಲ್ಲ ಬೇಡ ಅಂದಿದ್ದೀವಿ, ಕೊಡಿ ಅನ್ನುವಂಥ ಮನವಿಯನ್ನು ಆಗ್ರಹವನ್ನು ಮಾಡ್ತಾ ಇದ್ದಾರೆ. BJP ರಾಂಗ್ ರೆಸೊಲ್ಯೂಷನ್ ಮಾಡಿದರೆ, ಮೂಡಾದಲ್ಲಿ ಆ ಥರದ್ದು ರಾಂಗ್ ರೆಸೊಲ್ಯೂಷನ್ ಆಗಿದ್ದರೆ ಬೇಡ ಅನ್ನುವ ಸ್ಥಾನದಲ್ಲೇ ನೀವಿದ್ದಿರಲ್ಲ, ವಿರೋಧ ಪಕ್ಷ ಸ್ಥಾನದಲ್ಲೇ ನೀವಿದ್ದಿರಲ್ಲ, ವಿರೋಧ ಪಕ್ಷದ ನಾಯಕರಾಗೇ ನೀವಿದ್ದೀರಲ್ಲ, ಬೇಡ ಅನ್ಬೋದಾಗಿತ್ತಲ್ಲ. ಅವಾಗೆಲ್ಲ ಬೇಡ ಅಂತ ಹೇಳಿದ್ದೇನೆ. ಆಗ ದೇವನೂರು ಬಡಾವಣೆ ವಿಜಯನಗರ ವ್ಯತ್ಯಾಸ ಗೊತ್ತಿಲ್ವಾ? ನಿಮ್ಮ ಮಗ ಅವತ್ತು ಮೂಡ ಮೆಂಬರ್ ಅಲ್ವಾ? ನೀವು ಹಿಂದೆ ಚಾಮುಂಡೇಶ್ವರಿಯಲ್ಲಿ ರೆಪ್ರೆಸೆಂಟ್ ಮಾಡ್ತಾ ನೀವು ಮೂಡ ಮೆಂಬರ್ ಆಗಿರಲಿಲ್ವಾ? ಮೈಸೂರು ಏನು ನಿಮಗೆ ಗೊತ್ತಿಲ್ಲದೆ ಜಾಗನ? ಏಯ್, ದೇವನೂರು ಜಾಗದಲ್ಲಿ ದೇವನೂರಲ್ಲಿ ಕೊಡೋನ್ಬೇಕಾಗಿತ್ತು, ಯಾಕೆ ವಿಜಯನಗರ ಆಫ್ ಮಾಡಿಕೊಂಡ್ರೆ? ಆಯ್ತು, ಅವ್ರು ಕೊಟ್ಟರು, ಬೇಡ ಅನ್ಬೇಕಾಗಿತ್ತಲ್ಲ. ಕಳ್ತನ ಮಾಡೋದು ಅಥವಾ ಕಳ್ತನದ ಭಾಗನ ತಗೊಂಡು ಯಾವನಾರು ಇಟ್ಕೊಳ್ಳೋರು ಅದಷ್ಟೇ ಅಪರಾಧ ಅಂತ ಇದೆಯಲ್ಲ, ನೀವ್ಯಾಕೆ ಅದನ್ನು ಒಪ್ಕೊಂಡ್ರಿ? ಎಂತ ಆಯಿತು, ನಿಮ್ಮ ಕ್ರಯಪತ್ರದಲ್ಲಿ ಏನಿದೆ? 20/11/2021 ಆದ ನಿರ್ಣಯದಂತೆ ಅಂತ ನಿರ್ಣಯನೇ ಆಗಿಲ್ಲ ಅಂತ DC ಬರೆದಿದ್ದಾರಲ್ಲ, ಅದಕ್ಕೇನು ಹೇಳ್ತೀರಾ? ಆ ದಿವಸ ಆಗಿಲ್ಲ ಅಂತ ಹೇಳಿದ್ಮೇಲೆ ಹೆಂಗೆ ಒಪ್ಕೋತೀರಾ? ಅಂತಂದರೆ ಆಗಿದೆ, ನಾವೇ ಕೊಟ್ಟಿದ್ದರೆ, ನಾವೇ ತಪ್ಪು ಮಾಡಿದರೆ ನಮ್ಮನ್ನು ತನಿಖೆಗೆ ಒಳಪಡಿಸಿ ಅಂತಲೇ ಕೇಳ್ಕೊತಾ ಇದ್ದೀವಿ, ತನಿಖೆ ಮಾಡಲಿ ಅನ್ನೋಂಥ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ರಾಜ್ಯಪಾಲರು ನಾವು ಮಿಸ್ಯೂಸ್ ಹೆಂಗಾಗತ್ತೆ? ಹಂಸರಾಜ್ ಬಾದ್ವಾರ್ಜ ಇದ್ದಾಗ ಆಗೇನಾಗಿತ್ತಂತ? ನಾವು ನಿಮಗೆ ಪತ್ರ ಕೊಟ್ಟಿದ್ದೀವಿ, ನಿಮ್ಮ ಹತ್ರ ದೂರು ದಾಖಲಿಸಿದ್ದೀವಿ, ನಗರಾಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದೆ, ಚೀಫ್ ಸೆಕ್ರೆಟರಿ ಅವ್ರಿಗೆ ದೂರು ಕೊಟ್ಟಿದ್ದೆ. ನೀವೇ ಕ್ರಮ ಮಾಡಿದರೆ ರಾಜ್ಯಪಾಲರ ಹತ್ರ ಹಾಕೋಬೇಕಾಗಿತ್ತು. ನಾವು ನೀವು ಮಾಡಲಿಲ್ಲ ಅಂತಾನೆ ಮೈಸೂರಿಗೆ ಬಂದು ತನಿಖೆ ಮಾಡ್ತೀರಾ? ನಾನೊಬ್ಬ ದೂರುದಾರ, ನಾನೊಬ್ಬ ಮೂಡ ಮೆಂಬರು, ನನ್ನನ್ನು ಕರೆದು ಯಾಕೆ ತನಿಖೆ ಮಾಡಿಸ್ಲಿಲ್ಲ ಅಂಗಾರ ಅವತ್ತು? ಯಾಕೆ ನನ್ನನ್ನು ಹೊರಗಡೆ ಇಟ್ಟು ಮೀಟಿಂಗ್ ಮಾಡಿದ್ರೆ? ನೀವು ಮಾಡಲಿಲ್ಲ ಅಂತ ತಾನೇ ರಾಜ್ಯಪಾಲರ ಮನೆ ಬಾಗಿಲಿಗೆ ಹೋಗಿದ್ದು. ನಾವು ನೀವೇ ಮಾಡಿದರೆ ನಿಮಗೆ ಜೈಕಾರ ಆಗ್ತಿದ್ವಲ್ಲ. ಅದಕ್ಕೆ ಹೇಳಿದ್ದು ಇದೆಲ್ಲ ಭೈರತಿ ಸುರೇಶ್ ಅವರ ನಡವಳಿಕೆ, ಅವರ ಬೇಜವಾಬ್ದಾರಿ ಕಾರಣ. ಮುಖ್ಯಮಂತ್ರಿಗಳು ನಿಂತಿರೋ ಜಾಗದಿಂದ ಮುಖ್ಯಮಂತ್ರಿಗಳ ಹೆಗಲ ಮೇಲೆ ಗುಂಡಿಡುವಂಥ ಕೆಲಸವನ್ನು ನಮಗೆ ಹೊಡೆಯುವಂಥ ಕೆಲಸ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳನ್ನು ಮುಂದಿಟ್ಕೊಂಡು ಅವರೆಲ್ಲ ರಕ್ಷಣೆ ಪಡೀತಾ ಇದ್ದಾರೆ. ನಾನು ಪ್ರಾರಂಭದಲ್ಲಿ ಹೇಳಿದ್ದೇನು, ಆಯುಕ್ತರನ್ನ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿ ಎಲ್ಲಾನು ತನಿಖೆಗೂ ಮಾಡ್ಬೋದಾಗಿತ್ತಲ್ಲ. ಒಬ್ಬ DC 15 ಪತ್ರ ಬರೀತಾರೆ, ಅದು ಉತ್ತರ ಬರೆಯಲ್ಲ ಅಂದರೆ
ತನಿಖೆ ಮಾಡಿಸಲ್ಲ ಅಂದರೆ ಟೆಕ್ನಿಕಲ್ ಕಮಿಟಿ ರಿಪೋರ್ಟು 170 ಪೇಜ್ ಇದೆಯಲ್ಲ, ನಾವು ಮಾಡಿಸಿದ್ದ ಅದ್ರ ನಿಮ್ಮ ಹತ್ರ ಬಂತಲ್ಲ 2023, ನೀವ್ಯಾಕೆ ತನಿಖೆ ಮಾಡಿಸ್ತಿಲ್ಲ ನವಂಬರ್ ತಿಂಗಳ ನಿಮ್ಮ ಹತ್ರ ಬಂದ ಮೇಲೆ? ಎಲ್ಲದಕ್ಕೂ ಭೈರತಿ ಸುರೇಶ್ ಅವರೇ ಕಾರಣ. ಎಲ್ಲ ರಾಜ್ಯಪಾಲರನ್ನ ನ್ಯಾಯ ಕೇಳಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ಮತ್ತೆ ನೀವು ಇದೇ ಬಂಡತನ ಮುಂದುವರ್ಸೋದು ರಾಷ್ಟ್ರಪತಿ ತರತ್ತೂ ಹೋಗ್ತೀವಿ. ರಾಷ್ಟ್ರಪತಿಗಳಿಗೂ ಮನವಿ ಮಾಡ್ಕೋತೀವಿ. 5,000 ಹಗರಣ ಇದೆ, 5,000 crore ಇದೆ, ಸುಮ್ಮನೆ ಬಿಟ್ಬಿಡಕ್ಕಾಗ, ಹೋಗಲೇಬೇಕು. ರಾಷ್ಟ್ರಪತಿಗಳ ಮಧ್ಯಪ್ರವೇಶವನ್ನು ಒತ್ತಾಯಿಸಲೇಬೇಕು. ಎಲ್ಲವನ್ನೂ ಮಾಡ್ತೀವಿ. ಇವರಿಗೆ ಟ್ರಾನ್ಸ್ಫರ್ ಮಾತ್ರ ಮಾಡಿ ಗೊತ್ತಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರನ್ನ ಅವತ್ತೇ ಸಸ್ಪೆನ್ಷನ್ಗೆ ಇಡಬೇಕಾಗಿತ್ತು, ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕಾಗಿತ್ತು. ಡಿ ಸಿ ಅವರು ಪತ್ರ ಬರೆದಿದ್ದನ್ನ ಹೊರಗಡೆ ಬಂತು ಅನ್ನೋ ಕಾರಣಕ್ಕೆ ಡಿ ಸಿನ ವರ್ಗಾವಣೆ ಮಾಡಿದ್ರು. ಡಿ ಸಿನೇ ಇದ್ದಿದ್ರೆ ಇನ್ನೊಂದು ಬಿಗಿ ಆಗ್ತಾ ಇತ್ತು. ಆಯ್ತು, ಈಗ ಬಂದಿರೋ ಡಿ ಸಿಗಳ ಬಗ್ಗೆನೂ ನಮಗೆ ಗೌರವ ಇದೆ. ಆದರೆ ಹಿಂದಿನ ಜಿಲ್ಲಾಧಿಕಾರಿ ನಮ್ಮ ತನಿಖೆ ನಡಿಬೇಕಾದ್ರೆ ಯಾಕೆ ಕಳಿಸಿದ್ರಿ ನೀವು? ಅವರೇ ಅದಕ್ಕೆ ಪತ್ರಕ್ಕೆ ಮೂಲ ಕಾರಣ ಅಂತ ಗೊತ್ತಿರಲಿಲ್ವ? ಅಂದರೆ ಎಲ್ಲ ಹಗರಣವನ್ನು ಮುಚ್ಚಿಡುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನನ ಸರ್ಕಾರ ಮಾಡ್ತಾ ಇದೆ. ನಾವೇ ನಡೆ ಸುಲಭಕ್ಕೆ ಯಾವುದು ಬಿಡೋರಲ್ಲ. ಇದನ್ನು ಇನ್ನೂ ಜನಪರ ಧ್ವನಿಯಾಗಿ, ಜನಪರ ಹೋರಾಟವಾಗಿ ರೂಪ ಮಾಡೇ ಮಾಡ್ತೀವಿ. ಅನಿವಾರ್ಯವಾಗಿ ಅವರು ಸರೆಂಡರ್ ಮಾಡಬೇಕೋ ಅಥವಾ ಭೈರತಿ ಸುರೇಶ್ ರಾಜೀನಾಮೆ ಮಟ್ಟಕ್ಕೆ ಹೋಗುತ್ತೋ ನಾಡಿದ್ದು ಸಮಾವೇಶದ ನಂತರ ತೀರ್ಮಾನ ಆಗುತ್ತೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.